ಸೂರ್ಯನನ್ನು ಮೀಟ್ ಮಾಡಲು ಬಂದಿದ್ದ ಅರ್ಜುನ್ ಜೊತೆ ಒಂದಷ್ಟು ಮಾತಾಡಿದ ಸೂರ್ಯ ಸಾಧನಾಳ ಗಂಡನನ್ನು ಹುಡುಕುವುದರ ಬಗ್ಗೆ ಮಾತಾಡಿ ನಂತರ ಅನು ಮತ್ತು ಮದುವೆಯ ವಿಷಯವನ್ನು ಮಾತಾಡಿದನು. ಮತ್ತೆ ಸೂರ್ಯ, ನಿನ್ನ ಹತ್ರ ಒಂದು ರಿಕ್ವೆಸ್ಟ್ ಎಂದನು ಅರ್ಜುನ್. ಅಣ್ಣ, ನೀನು ಏನು ರಿಕ್ವೆಸ್ಟ್ ಅನ್ಕೊಂಡು? ಅದು ಏನು ಆರ್ಡರ್ ಮಾಡು ಎಂದನು ಸೂರ್ಯ. ಅದು ಸೂರ್ಯ, ನಮ್ಮ ಬಟ್ಟೆಯ ಪ್ರಮೋಷನ್ಗೆ ಮಾಡೆಲ್ಗಳನ್ನು ಕರೆಸುವ ಬದಲು ನಮ್ಮ ಸಾಧನಾನ ಯಾಕೆ ಹಾಕಿಕೊಳ್ಬಾರ್ದು? ಅವಳು ಯಾವ ಮಾಡೆಲ್ಗೂ ಕಮ್ಮಿ ಇಲ್ಲ, ಅದು ನಿನಗೂ ಗೊತ್ತು. ಮತ್ತು ಅವಳೇ ಹೇಳಿದ್ಲು ಅಲ್ವಾ, ನೀವೆಲ್ಲ ನನ್ನವರಾಗಿ ನನಗೆ ಅಂತ ಅವಕಾಶವನ್ನು ಕೊಡಲೇ ಇಲ್ಲ ಅಂತ. ಅದಕ್ಕೆ ಎಂದರೆ ಮುಖ ಸಪ್ಪಗೆ ಮಾಡಿದ ಸೂರ್ಯ. ಅದು ಅಣ್ಣ ಎಂದು ರಾಗ ತೆಗೆದರೆ, ನನಗೆ ಗೊತ್ತು ಸೂರ್ಯ, ಅವಳಿಗೆ ನಿನ್ನನ್ನು ಕಂಡ್ರೆ ಆಗುವುದಿಲ್ಲ. ನಿನ್ನ ಜೊತೆ ಕೆಲಸ ಮಾಡುವುದೆಂದರೆ ಅವಳು ಎಲ್ಲರ ಮುಂದೆ ಏನಾದರೂ ಹೇಳಿಬಿಡುತ್ತಾಳಂತಲ್ವಾ? ಅವಳಿಗೆ ನಾನು ಹೇಳುತ್ತೇನೆ ಎಂದನು ಅರ್ಜುನ್. ನನ್ನ ವಿಷಯ ಅಲ್ಲ ಅಣ್ಣ, ಮೊದಲಿನಿಂದಲೂ ನನಗೆ ಅವಳ ಕೊಂಕು ಮಾತುಗಳನ್ನು ಕೇಳಿ ಅಭ್ಯಾಸ ಆಗಿದೆ. ನಾನು ನಿನಗೆ ಹೇಳಿದ್ದಲ್ವಾ, ಅವತ್ತು ಇವಳು ಭರತ್ ಜೊತೆ ಹೋಗಿ ಜಗಳ ಮಾಡಿ ಒಬ್ಬ ಮಾಡೆಲ್ಗೆ ಹೊಡೆದು ಬಂದಿದ್ಲು ಅಂತ. ಆ ಮಾಡೆಲ್ ಬೇರೆ ಯಾರೂ ಅಲ್ಲ, ನನ್ನ ಫ್ರೆಂಡ್. ಅವನಿಗೆ ಒಂದು ತಿಂಗಳ ಹಿಂದೆ ನಾನೇ ನನ್ನ ಕಂಪನಿಗೆ ಮಾಡೆಲ್ ಆಗುವಂತೆ ಕೇಳಿದ್ದೆ. ಅವನು ಕೂಡ ಒಪ್ಪಿಕೊಂಡಿದ್ದ. ನೆಕ್ಸ್ಟ್ ನಮ್ಮ ಬಟ್ಟೆಗಳ ಫೋಟೋಶೂಟ್ ಮಾಡಿಸ್ಬೇಕಾದ್ರೆ ಅವನು ಇರ್ತಾನೆ. ಆಗ ಸಾಧನಾ ಹೇಗೆ, ಅವನನ್ನು ನೋಡಿದರೆ ಅವಳು ಮತ್ತೆ ಏನಾದರೂ ಸಮಸ್ಯೆ ಮಾಡುತ್ತಾಳೆ, ಅದಕ್ಕೆ ಯೋಚಿಸುತ್ತಿರುವುದು ಎಂದನು ಸೂರ್ಯ. ನೀನು ಸಾಧನಾ ಗಲಾಟೆ ಬಗ್ಗೆ ಹೇಳಿದಾಗ ನಾನು ಅದರ ಪೂರ್ತಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ. ಆಗ ನನಗೂ ಗೊತ್ತಾಯಿತು, ಅವನು ನಿನ್ನ ಫ್ರೆಂಡ್ ಅಂತ. ಮತ್ತೆ ಅವನು ಕೂಡ ಬಟ್ಟೆಗಳಿಗೆ ಮಾಡೆಲ್ ಆಗುತ್ತಿದ್ದಾನಂತ. ಅದಕ್ಕೆ ನಿನ್ನ ಹತ್ತಿರ ಸಾಧನಾಳನ್ನು ತೆಗೆದುಕೊಳ್ಳಲು ಹೇಳಿದ್ದು ಎಂದನು ಅರ್ಜುನ್. ಎಲ್ಲ ಗೊತ್ತಿದ್ದು ಅವಳನ್ನು ಯಾಕೆ ತಗೋಂತಿದ್ದೆ ಅಣ್ಣ ಎಂದನು ಸೂರ್ಯ. ಯಾಕೆಂದ್ರೆ ಮೊದಮೊದಲು ಸಾಧನ ನಿನ್ನ ಬಣ್ಣದ ಬಗ್ಗೆ ಅಪಹಾಸ್ಯ ಮಾಡುತ್ತಾ ನಗುತ್ತಿದ್ದಾಗ ನಾವೆಲ್ಲ ಅವಳಿನ್ನು ಚಿಕ್ಕವಳು, ಮುಂದೆ ತಿದ್ದಿಕೊಳ್ಳುತ್ತಾಳಂತ ಅವಳಿಗೆ ಅದರ ಬಗ್ಗೆ ಹೆಚ್ಚಾಗಿ ತಿದ್ದದೆ ತಪ್ಪು ಮಾಡಿದ್ವಿ. ಆ ತಪ್ಪನ್ನು ಈಗ ಸರಿ ಮಾಡೋಕೆ ಈಗ ನಿನಗೆ ಅವಳನ್ನು ಸೇರಿಸಿಕೋ ಅಂತ ಹೇಳ್ತಾ ಇರೋದು ಎಂದನು ಅರ್ಜುನ್. ನಿನ್ನ ಮಾತು ಏನು ಸರಿ ಅಣ್ಣ, ಆದರೆ ನೀನು ಹೇಳಿದಂತೆ ಅವಳು ಸುಲಭವಾಗಿ ಅವಳ ತಪ್ಪನ್ನು ತಿದ್ದಿಕೊಳ್ಳುವುದಿಲ್ಲ, ಇಲ್ಲಿ ಬಂದು ಮತ್ತೆ ಏನಾದರೂ ರಂಪ ರಾಮಾಯಣ ಮಾಡಿಬಿಡುತ್ತಾಳೆ ಎಂದನು ಸೂರ್ಯ. ನನಗೆ ಗೊತ್ತು, ಅದಕ್ಕೆ ಅವಳ ಬಳಿ ಕಪಲ್ ಶೂಟ್ ಇದ್ದಾಗ ನಿನ್ನನ್ನು ಕರೆಯುವುದಿಲ್ಲ, ನಿನ್ನ ಒಬ್ಬಳದು ಮಾತ್ರ ಫೋಟೋಸ್ ತೆಗೆಯುತ್ತಾರೆ ಅಂತ ಹೇಳ್ತೀನಿ. ಒಂದಷ್ಟು ದಿನ ಅವರಿಬ್ಬರನ್ನು ಒಟ್ಟಿಗೆ ಫೋಟೋಶೂಟ್ಗೆ ಕರೆಸು, ಆದರೆ ಒಟ್ಟಿಗೆ ಯಾವ ಫೋಟೋಶೂಟ್ ಮಾಡಿಸ್ಬೇಡ, ಇವಳನ್ನು ಒಬ್ಬಳದು ಮಾತ್ರ ಮಾಡಿಸು. ನಂತರ ಸ್ವಲ್ಪ ಸ್ವಲ್ಪವೇ ಅವಳನ್ನು ಅವನ ಜೊತೆ ಫೋಟೋಶೂಟ್ ಮಾಡಲು ಒಪ್ಪಿಸು ಎಂದ ಅರ್ಜುನ್ ಮಾತಿಗೆ ಒಲ್ಲದ ಮನದಿಂದಲೇ ಒಪ್ಪಿದನು ಸೂರ್ಯ. ಎಂದು ಕೇಳಿದ ಅಣ್ಣ ಮೊದಲ ಬಾರಿ ತನ್ನ ಹತ್ತಿರ ಏನನ್ನೂ ಕೇಳುತ್ತಿರುವುದನ್ನು ನಿರಾಕರಿಸಲು ಇಚ್ಛಿಸದೆ, ಸರಿ ನಾನು ಹೊರಡ್ತೀನಿ ಎಂದು ಹೊರಟ ಅರ್ಜುನ್ ಎದ್ದಾಗ ಸೂರ್ಯನ ಕ್ಯಾಬಿನ್ ಒಳಗೆ ಬಂದನು ಆದರ್ಶ್. ಆದರ್ಶನನ್ನು ಅರ್ಜುನ್ಗೆ ಪರಿಚಯ ಮಾಡಿಕೊಟ್ಟನು ಸೂರ್ಯ. ಅವನ ಜೊತೆ ಒಂದೆರಡು ಮಾತನಾಡಿದ ಅರ್ಜುನ್ ತನಗೆ ಕೆಲಸವಿದೆ ಎಂದು ಹೇಳಿ ಅಲ್ಲಿಂದ ಹೊರಟರೆ ಸೂರ್ಯನ ಜೊತೆ ಮಾತನಾಡುತ್ತಾ ಕುಳಿತನು ಆದರ್ಶ್. ಪಾಪು, ನೀನು ಹೇಳಿದ್ದು ನಿಜ ಕಣು, ನಿನಗಿಂತ ಸುಂದರವಾದ ಮಾಡೆಲ್ ನಮ್ಮ ಬಟ್ಟೆಗೆ ಬೇರೆ ಯಾರೂ ಸಿಗೋದಿಲ್ಲ. ಅದಕ್ಕೆ ನಾನು ಸೂರ್ಯನಿಗೆ ಹೇಳಿ ಬಂದಿದ್ದೀನಿ, ನೆಕ್ಸ್ಟ್ ಯಾವ ಮಾಡೆಲನ್ನು ಕರೆಸ್ಬೇಡ, ನಮ್ಮ ಪಾಪುವನ್ನೇ ಹಾಕಿಕೋ ಎಂದು. ಅದಕ್ಕೆ ಅವನು ಒಪ್ಪಿಕೊಂಡಿದ್ದಾನೆ. ನಿನಗೂ ಇದು ಒಪ್ಪಿಗೆ ಅಲ್ವಾ ಪಾಪು ಎಂದನು ಅವಳ ತಲೆ ಸವರಿ. ಏನೂ ಬೇಕಾಗಿಲ್ಲ, ನಾನು ಹೇಳಿದ ಮೇಲೆ ನೀವು ನನ್ನನ್ನು ಮಾಡೆಲ್ ಮಾಡುವುದು ಎಂಥದ್ದು ಬೇಡ ನನಗೆ, ನಾನು ಯಾವ ಮಾಡೆಲ್ ಕೂಡ ಆಗುವುದಿಲ್ಲ ಎಂದಳು ಮೂತಿ ತಿರುಗಿಸುತ್ತಾ. ಅದು ಆಗಲ್ಲ ಬಂಗಾರ, ನಿನಗೆ ಅದೆಲ್ಲ ಇಷ್ಟ ಇದೆಯೋ ಇಲ್ವೋ ಅಂತ ನಮಗೆ ಗೊತ್ತಿರಲಿಲ್ಲ. ನಿನಗೆ ಏನಾದರೂ ಇಷ್ಟವಿಲ್ಲದೆ ಹೋಗಿ ನಾವು ಕೇಳಿದ್ದಕ್ಕಾಗಿ ಮಾಡಿದ್ರೆ ಅಂತ ನಾವ್ಯಾರೂ ಕೇಳುತ್ತಿರಲಿಲ್ಲ ಅಷ್ಟೇ. ಈಗ ನೀನು ಕೇಳಿದ ಮೇಲೆ ಬಿಡುವುದುಂಟ? ಅದಕ್ಕೆ ನಾನು ಸೂರ್ಯನಿಗೆ ಖಡಕ್ಕಾಗಿ ಹೇಳಿ ಬಂದಿದ್ದೀನಿ, ನಮ್ಮ ಪಾಪುವನ್ನು ಬಿಟ್ಟು ಬೇರೆ ಯಾವ ಮಾಡೆಲನ್ನು ಕರೆಸ್ಬೇಡ ಅಂತ ಎಂದನು ಅರ್ಜುನ್. ಸರಿ, ನೀನು ಹೇಳ್ತಾ ಇದೆಯ ಅಂತ ಒಪ್ಪಿಕೊಂಡಿದ್ದೀನಿ, ಆದರೆ ನಿನ್ನ ತಮ್ಮ ಅಲ್ಲಿ ನನ್ನ ಜೊತೆ ಅತ್ತೆಯ ಮಗಳು ಅಂತ ನಡೆದುಕೊಳ್ಬಾರ್ದು, ಅವನು ನನ್ನಿಂದ ದೂರವೇ ಇರಬೇಕು, ಹಾಗೆ ಕೂಡ ನೀನು ಅವನಿಗೆ ಹೇಳಿಬಿಡು ಎಂದಳು. ಅದನ್ನು ನೀನು ಹೇಳುವ ಮೊದಲೇ ನಾನು ಅವನಿಗೆ ಹೇಳಿದ್ದೇನೆ, ಅದರ ಬಗ್ಗೆ ನೀನೇನು ಯೋಚಿಸಬೇಡ ಎಂದವನು. ಮತ್ತೆ ಪಾಪು, ಇನ್ನೊಂದು ವಿಷಯ ಕಣೋ, ನೀನು ಅವತ್ತು ಆ ಭರತ್ ಕಂಪನಿಯಲ್ಲಿ ಹೊಡೆದು ಬಂದಿದ್ದಲ್ಲ ಆ ಮಾಡೆಲ್, ಅವನು ಕೂಡ ಈಗ ನಮ್ಮ ಕಂಪನಿಗೆ ಮಾಡೆಲಿಂಗ್ ಮಾಡುತ್ತಿದ್ದಾನಂತೆ. ನಾನು ನಿನ್ನನ್ನು ತೆಗೆದುಕೊಳ್ಳಲು ಹೇಳಿದಾಗ ಸೂರ್ಯ ನನಗೆ ಈ ವಿಷಯವನ್ನು ಹೇಳಿದ, ಅದಕ್ಕೆ ನಾನು ಅವನನ್ನು ಈ ಕೂಡಲೇ ತೆಗೆದುಹಾಕುವಂತೆ ಹೇಳಿದೆ. ಆದರೆ 6 ತಿಂಗಳ ಅಗ್ರಿಮೆಂಟ್ ಇದೆಯಂತೆ ಕಣೋ ಅವನ ಜೊತೆ. ಅದಕ್ಕೆ ನೀನು ಅವನ ಜೊತೆ ಮತ್ತೆ ಜಗಳ ಮಾಡದೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡಿಕೊಳ್ಳೋ, ಆಮೇಲೆ ನಾನೇ ಹೇಳಿ ಅವನನ್ನು ತೆಗೆದುಹಾಕಿಸುತ್ತೇನೆ ಎಂದನು ಅರ್ಜುನ್. ಏನು, ಅವನನ್ನು ಸಹಿಸಿಕೊಳ್ಳುವುದಾ? ಯಾವುದೇ ಕಾರಣಕ್ಕೂ ಇಲ್ಲ. ಇವತ್ತು ಕೆಫೆಯಲ್ಲಿ ಸಿಕ್ಕಿ ಯಾವ ರೀತಿ ಮಾತನಾಡಿ ಹೋದ ಗೊತ್ತಾ ಎಂದವಳು. ಕೆಫೆಯಲ್ಲಿ ನಡೆದ ಘಟನೆ ಎಲ್ಲವನ್ನು ವಿವರಿಸಿದವಳು. ಯಾವುದೇ ಕಾರಣಕ್ಕೂ ನಾನು ಅವನ ಜೊತೆ ಕೆಲಸ ಮಾಡುವುದಿಲ್ಲ ಎಂದಳು. ಅವಳೆಲ್ಲ ಮಾತನ್ನು ಕೇಳಿ ನಿಟ್ಟುಸಿರು ಹೊರದಬ್ಬಿದ ಅರ್ಜುನ್. ಸರಿ ಪಾಪು, ನೀನು ಅವನ ಜೊತೆ ಕೆಲಸ ಮಾಡಬೇಡ, ನಾನು ಸೂರ್ಯನಿಗೆ ಹೇಳುತ್ತೇನೆ, ನಿನ್ನ ಒಬ್ಬಳದು ಮಾತ್ರ ಫೋಟೋಶೂಟ್ ಮಾಡಿಸು, ಇಬ್ಬರದು ಮಾಡಿಸ್ಬೇಡ ಅಂತ ಎಂದು ಏನೇನೋ ಹೇಳಿ ಅವಳನ್ನು ಒಪ್ಪಿಸಿ ಹೋದನು. ಅಜ್ಜು,
ನಿನಗಾಗಿ ಮಾತ್ರ ನಾನು ಒಪ್ಪಿಕೊಂಡಿದ್ದೇನೆ. ಆ ಎರಡೆರಡು ಕರಿಮುಖಗಳ ಜೊತೆ ಕೆಲಸ ಮಾಡುವುದು ನರಕದಂತೆ ನನಗೆ ಎಂದುಕೊಂಡವಳ ಫೋನ್ ರಿಂಗ್ ಆಗಿತ್ತು. ನೋಡು, ನಾನು ಕೋಪದಲ್ಲಿ ಇದ್ದೀನಿ, ಏನೇನೋ ಹೇಳಿ ನನಗೆ ಸಿಟ್ಟು ಬರಿಸಬೇಡ. ಅದು ಏನನ್ನು ಹೇಳಲು ಫೋನ್ ಮಾಡಿದ್ದೆ ಹೇಳಿಬಿಡು ಎಂದಳು ಸಾಧನಾ ಅವಳ ಅನಾಮಿಕ ಗಂಡನಿಗೆ. ಅವಳ ಮಾತಿಗೆ ಜೋರಾಗಿ ನಕ್ಕ ಅವಳ ಅನಾಮಿಕ ಗಂಡ, ಯಾಕೆ ಮುದ್ದು, ಆದರ್ಶ್ ಜೊತೆ ಜಗಳ ಮಾಡಿಕೊಂಡು ಬಂದ ಸಿಟ್ಟು ಇನ್ನೂ ಹೋಗಿಲ್ಲವೇ ಅಥವಾ ಎಂದವನು ರಾಗ ಎಳೆದರೆ ಅವನ ಮಾತು ಕೇಳಿ ದಂಗಾಗಿ ಹೋದಳು ಸಾಧನಾ. ಏನು ಅಥವಾ ಎಂದವಳಿಗೆ ಇನ್ನೂ ಏನೇನೋ ತನ್ನ ಬಗ್ಗೆ ತಿಳಿದುಕೊಂಡಿದ್ದಾನೋ ಎಂಬ ಆತಂಕ. ಅಥವಾ ಆದರ್ಶ್ ಮತ್ತೆ ಸೂರ್ಯನ ಜೊತೆ ಕೆಲಸ ಮಾಡಬೇಕು ಅನ್ನೋ ಕೋಪವೋ ಎಂದವನು ಅವಳನ್ನು ಅಣಕಿಸುವಂತೆ ಹೇಳಿದರೆ, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು ಎಂದಳು ಸಾಧನಾ. ಪೆದ್ದು ಕಣೋ ಮುದ್ದು ನೀನು, ನಿನ್ನ ಮದುವೆ ಬಗ್ಗೆ ತಿಳಿದುಕೊಂಡು ಬಂದು ನಿನ್ನನ್ನು ನನ್ನ ಜಾಗಕ್ಕೆ ಕರೆಸಿಕೊಂಡು ತಾಳಿ ಕಟ್ಟಿದವನಿಗೆ ಈಗ ನನ್ನ ಹೆಂಡತಿಯಾಗಿರುವ ನಿನ್ನ ಬಗ್ಗೆ ತಿಳಿದುಕೊಳ್ಳೋದು ಕಷ್ಟವಾ ಎಂದನು. ಅವನ ಮಾತು ಕೇಳಿ ಉರಿದು ಹೋಯಿತು ಸಾಧನಾಳಿಗೆ. ನಾನು ನಿನ್ನ ಮುಂದೆ ಬರುವ ತನಕ ಎಷ್ಟು ಬೇಕೋ ಅಷ್ಟು ನನ್ನ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಲೇ ಇರು. ಯಾವಾಗ ನಾನು ನಿನ್ನ ಜೀವನಕ್ಕೆ ಅಂದರೆ ಅಫೀಷಿಯಲ್ ಆಗಿ ಬರ್ತೀನೋ ಆಗಿನಿಂದ ನಿನ್ನ ಜೀವನ ನನ್ನ ಕೈಯಲ್ಲಿ ಅನ್ನೋದನ್ನು ನೆನಪಿನಲ್ಲಿಟ್ಟುಕೋ ಎಂದಳು. ಅಯ್ಯೋ ಮುದ್ದು, ನಾನು ಕೂಡ ಆ ದಿನಕ್ಕಾಗಿ ಕಾಯುತ್ತಿದ್ದೇನೆ ಕಣೆ. ಆದರೆ ಏನು ಮಾಡುವುದು, ನನಗೂ ವೈಯಕ್ತಿಕ ತೀರಾ ಪರ್ಸ್ನಲ್ ಅಂತ ಒಂದಷ್ಟು ಕೆಲಸಗಳಿವೆ. ಅದನ್ನೆಲ್ಲ ಮುಗಿಸಿಕೊಂಡು ನಿನ್ನ ಮುಂದೆ ಬಂದು ನಿಂತು ನಾನೇ ನಿನಗೆ ತಾಳಿ ಕಟ್ಟಿದ ಗಂಡ ಅಂತ ಹೇಳ್ತೀನಿ. ಅಲ್ಲಿಯ ತನಕ ಕಾಯುವ ತಾಳ್ಮೆ ನಿನಗೆ ಇಲ್ಲ ಅಂದರೆ ನೀನೇ ಕಂಡುಹಿಡಿ. ಓ, ನಿನಗೆ ಚಾಲೆಂಜ್ ಮಾಡಿದ್ದಲ್ವಾ ನನ್ನನ್ನು ಕಂಡುಹಿಡಿಯಲು ಎಂದು ವ್ಯಂಗ್ಯ ಮಾಡಿದನು ಅವಳ ಅನಾಮಿಕ ಗಂಡ. ಅವನು ಚಾಲೆಂಜ್ ಬಗ್ಗೆ ಹೇಳಿದಾಗಲೇ ಸಾಧನಾಳಿಗೆ ನೆನಪಾಗಿದ್ದು ನಾನು ಅವನನ್ನು ಕಂಡುಹಿಡಿಯುತ್ತೇನಂತ ಹೇಳಿದ್ದೇನೆ ಎಂದು. ಅದಕ್ಕಾಗಿ ಫೋನಿನಲ್ಲಿ ಮಾತನಾಡುತ್ತಲೇ ಅರ್ಜುನ್ ರೂಮಿನ ಕಡೆ ನಡೆದಳು. ಹೇಳದೆ ಕೇಳದೆ ಸೀದಾ ಬಾಗಿಲು ತೆಗೆದು ಬಂದವಳನ್ನು ನೋಡಿ ಫೋನಿನಲ್ಲಿ ಮಾತನಾಡುತ್ತಿದ್ದ ಅರ್ಜುನ್ ಅವಸರವಾಗಿ ತಕ್ಷಣ ಫೋನ್ ಕಟ್ ಮಾಡಿದರೆ ತಾನು ತನ್ನ ಗಂಡನ ಜೊತೆ ಮಾತನಾಡುತ್ತಿದ್ದೇನೆ ಎನ್ನುವುದನ್ನು ಮರೆತು ಫೋನನ್ನು ಸುಮ್ಮನೆ ಕೈಯಲ್ಲಿ ಇಟ್ಟುಕೊಂಡ ಸಾಧನಾ ಅವನನ್ನೇ ಅನುಮಾನದಲ್ಲಿ ನೋಡಿದಳು. ನಾನು ಬಂದ ತಕ್ಷಣ ಯಾಕೆ ಇವನು ಈ ರೀತಿ ಫೋನ್ ಇಟ್ಟ ಎಂದು. ಏನು ಪಾಪು, ಏನಾದರೂ ಬೇಕಿತ್ತ ಎಂದು ಎಂದಿನಂತೆ ಅವನು ಕೇಳಿದರೆ ಅವನಿಗೆ ಏನು ಹೇಳಬೇಕು ತಿಳಿಯದೆ, ಅದು ಹೀಗೆ ಕೆಳಗೆ ಹೋಗ್ತಿದ್ದೆ, ನೀನು ನಿದ್ದೆ ಮಾಡಿದ್ಯೋ ಇಲ್ವೋ ಅಂತ ನೋಡಿಕೊಂಡು ಹೋಗೋಣ ಅಂತ ಬಂದೆ ಅಷ್ಟೆ. ಸರಿ, ನಾನಿನ್ನು ಬರ್ತೀನಿ ಎಂದು ತನ್ನ ರೂಮ್ಗೆ ಹೋಗಿ ಕುಳಿತವಳು ತನ್ನ ಫೋನಿನ ಕಡೆ ಗಮನವೂ ಇಲ್ಲದೆ ಯೋಚಿಸುತ್ತಾ ಕುಳಿತು ಬಿಟ್ಟಳು. ಯಾರ ಜೊತೆ ಮಾತಾಡುತ್ತಿದ್ದ ಅಜ್ಜು? ಇಷ್ಟು ವರ್ಷಗಳಲ್ಲಿ ಯಾವತ್ತೂ ನನ್ನಿಂದ ಏನನ್ನೂ ಮುಚ್ಚಿಟ್ಟವನಲ್ಲ, ಆದರೆ ಇವತ್ತು ನನ್ನನ್ನು ನೋಡುತ್ತಿದ್ದಂತೆ ಯಾಕೆ ಆ ರೀತಿ ನಡೆದುಕೊಂಡ ಎಂದು ಯೋಚಿಸುತ್ತಾ ಕುಳಿತವಳು ಮತ್ತೊಮ್ಮೆ ರಿಂಗಾದ ಫೋನಿನಿಂದ ಎಚ್ಚೆತ್ತುಕೊಂಡು ನೋಡಿದಳು. ಛೇ, ಹೋಗಿದ್ದ ಕೆಲಸ ಬಿಟ್ಟು ಮತ್ತೇನನ್ನು ತಲೆಗೆ ಹಾಕಿಕೊಂಡು ಬಂದೆ ಎಂದುಕೊಂಡು ತನ್ನ ಅನಾಮಿಕ ಗಂಡನ ಕರೆಯನ್ನು ಎತ್ತಿದವಳು, ನೋಡು ನನಗೆ ಈಗ ಮಾತಾಡುವ ಮನಸ್ಸಿಲ್ಲ ಎಂದು ಒಂದೇ ಉಸಿರಲ್ಲಿ ಹೇಳಿ ಕರೆ ತುಂಡರಿಸಿದಳು. ಸದ್ಯ ಅಜ್ಜು ಯಾರ ಜೊತೆಯೋ ಫೋನಿನಲ್ಲಿ ಮಾತನಾಡುತ್ತಿದ್ದರಿಂದ ನಾನು ಹೋದ ಕೆಲಸವನ್ನು ಮಾಡದೆ ಬಂದು ಬಿಟ್ಟೆ, ಇಲ್ಲ ಎಂದಿದ್ದರೆ ಸರಿಯಾಗಿ ಸಿಕ್ಕಿಹಾಕಿಕೊಳ್ಳುತ್ತಿದ್ದೆ. ಈ ನನ್ನ ಗಂಡ ಹೇಳುವಂತೆ ನಾನು ಸ್ವಲ್ಪ ಪೆದ್ದಿಯೇ, ಅಜ್ಜುಗೆ ಅರ್ಧಂಬರ್ಧ ಸತ್ಯ ಹೇಳಿ ಈಗ ಫೋನ್ ತೆಗೆದುಕೊಂಡು ಅವನಿಗೆ ತೋರಿಸಲು ಹೋಗುತ್ತಿದ್ದೆ. ಅವನು ಅದರ ಬಗ್ಗೆ ಪ್ರಶ್ನೆ ಮಾಡಿದರೆ ಏನಂತ ಹೇಳಬೇಕಿತ್ತು? ನಾನು ಸುಳ್ಳು ಹೇಳುತ್ತೇನಂತ ಅವನು ತಿಳಿದುಕೊಳ್ಳುತ್ತಿರಲಿಲ್ವಾ? ಒಂಚೂರು ಯೋಚಿಸದೆ ನಾನೇ ಹೋಗಿ ಸಿಕ್ಕಿಹಾಕಿಕೊಳ್ಳುತ್ತಿದ್ದೆ ಎಂದು ತನ್ನ ಪೆದ್ದುತನಕ್ಕೆ ತನ್ನನ್ನೇ ಅಳಿದುಕೊಂಡು ನೆಮ್ಮದಿಯ ನಿದ್ರೆಗೆ ಜಾರಿದಳು. ಎಲ್ಲ ಜಂಜಾಟಗಳನ್ನು ಪಕ್ಕಕ್ಕಿಟ್ಟು ಆದರ್ಶ್ ಕೊರಳಪಟ್ಟಿ ಹಿಡಿದ ಭರತ್, ನಿನ್ನ ಜನ್ಮಕ್ಕೆ ನಾಚಿಕೆ ಅನ್ನುವುದೇ ಇಲ್ವಾ? ನಿನ್ನ ಮುಖ ಚೆನ್ನಾಗಿಲ್ಲ ಅಂತ ಮುಖಕ್ಕೆ ಉಗಿದು ಕಪಾಳಕ್ಕೆ ಬಾರಿಸಿ ಹೋದವಳ ಜೊತೆ ಕೆಲಸ ಮಾಡಲು ಅವರ ಕಂಪನಿಗೆ ಹೋಗಿದ್ದೀಯಲ್ಲ ಎಂದರೆ ಅವನ ಕೈಯಿಂದ ನಯವಾಗಿ ತನ್ನ ಕೊರಳಪಟ್ಟಿಯನ್ನು ಬಿಡಿಸಿಕೊಂಡ ಆದರ್ಶ್, ಅದನ್ನು ಕೇಳೋಕೆ ನೀನು ಯಾರು? ನಿನಗೂ ಕೂಡ ಅವಳು ಹೊಡೆದು ಹೋಗಿದ್ಲು, ಆದರೂ ಮತ್ತೆ ನಾಯಿಯಂತೆ ನೀನು ಅವಳ ಹಿಂದೆ ಹೋಗಿರ್ಲಿಲ್ವಾ? ನಿನ್ನ ವಿಷಯ ಏನು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ನಾನೇನು ನಿನ್ನಂತೆ ಮರ್ಯಾದೆ ಇಲ್ಲದೆ ಹೋಗುತ್ತಿಲ್ಲ, ನಾನು ನನ್ನದೇ ಉದ್ದೇಶದಿಂದ ಅಲ್ಲಿಗೆ ಹೋಗಿರುವುದು, ಮತ್ತೆ ಅದನ್ನು ನಿನ್ನಂಥವರಿಗೆ ಹೇಳುವ ಅವಶ್ಯಕತೆ ಖಂಡಿತ ನನಗೆ ಇಲ್ಲ. ಮತ್ತೆ ಇನ್ನೊಂದು ವಿಷಯ ನೆನಪಿನಲ್ಲಿಟ್ಟುಕೋ, ನೀನು ಈ ರೀತಿ ನನ್ನ ಕೊರಳಪಟ್ಟಿ ಹಿಡಿದು ಮಾತನಾಡುವ ಯೋಚನೆಯನ್ನು ಮಾಡಬೇಡ. ಮತ್ತೊಮ್ಮೆ, ನಾನು ಒಳ್ಳೆಯವರಿಗೆ ಎಷ್ಟು ಒಳ್ಳೆಯವನೋ ಕೆಟ್ಟವರಿಗೆ ಅವರಿಗಿಂತ 10 ಪಟ್ಟು ಜಾಸ್ತಿ ಕೆಟ್ಟವನು ಎಂದು ಹೇಳಿ ಅವನ ಕೆನ್ನೆ ತಟ್ಟಿ ಹೋದರೆ ಕೋಪದಲ್ಲಿ ಹಲ್ಲು ಕಡಿಯುತ್ತಾ ಮುಷ್ಟಿ ಬಿಗಿ ಮಾಡಿದನು ಭರತ್. ಅರ್ಜುನ್, ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಕಣೋ ಎನ್ನುತ್ತಾ ತನ್ನ ಕೋಣೆಗೆ ಬಂದ ತಾಯಿಗೆ, ಹೇಳಮ್ಮ, ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ ಎಂದನು ಅರ್ಜುನ್. ಯೋಚನೆ ಮಾಡದೆ ಇನ್ನೇನು ಮಾಡಲಿ, ನಿನ್ನ ಪಾಪು ಗಂಡ ಯಾರು ಅಂತ ಹುಡುಕಿದ್ಯಾ ಎಂದರು. ಇಲ್ಲಮ್ಮ, ಸದ್ಯಕ್ಕೆ ಯಾವ ಸಣ್ಣ ಸುಳಿವು ಸಿಕ್ಕಿಲ್ಲ, ಇನ್ನು ಸ್ವಲ್ಪ ದಿನ ಇರ್ತೀನಲ್ಲ ಅಷ್ಟರಲ್ಲಿ ಹುಡುಕ್ತೀನಿ, ನೀನೇನು ಯೋಚನೆ ಮಾಡಬೇಡ ಎಂದನು. ನನಗ್ಯಾಕೋ ನೀನು ಮಾಡಿದ್ದು ಸರಿ ಅನ್ನಿಸ್ತಿಲ್ಲ ಅರ್ಜುನ್, ಮದುವೆಯಾಗಿದೆ ಅಂತ ಅವಳೇ ಹೇಳುತ್ತಿದ್ದಾಳೆ, ಅವಳ ಗಂಡ ಯಾರು ಅಂತ ಗೊತ್ತಿಲ್ಲದೇ ಇರಬಹುದು,
ಆದ್ರೆ ಅವಳು ಒಬ್ಬನ ಹೆಂಡತಿ ಅಲ್ವಾ? ಈಗಿರ್ಬೇಕಾದ್ರೆ ಅದು ಹೇಗೆ ನೀನು ಅವಳನ್ನು ಅದೇನು ಮಾಡ್ಲಿಂಗ್ ಮಾಡು ಅಂತ ಹೇಳಿದೆ? ನಾಳೆ ಇದರಿಂದ ಅವಳ ಗಂಡನಿಗೆ ಕೋಪ ಬಂದರೆ ಏನು ಮಾಡ್ತೀಯಾ ಎಂದರು ಅಸಮಾಧಾನದಲ್ಲಿ ಸವಿತಾ. ಅವಳ ಗಂಡ ಏನೂ ಹೇಳಲ್ಲ, ನೀನು ಸುಮ್ಮನೆ ಇರಮ್ಮ, ಅವಳಿಗೆ ಏನು ಇಷ್ಟವೋ ಅದನ್ನು ಮಾಡಲಿ ಅವಳು, ಅದಕ್ಕೆ ನನ್ನ ಬೆಂಬಲ ಇದೆ ಎಂದನು. ಅದು ಹೇಗೆ ಹೇಳಿದೆ, ಅವಳ ಗಂಡ ಏನು ಹೇಳಲ್ಲ ಅಂತ? ಎಲ್ಲರೂ ನಿಂತರನ್ನೇ ಯೋಚನೆ ಮಾಡ್ತಾರಾ ಎಂದರು ಸವಿತಾ. ನೋಡು ಅಮ್ಮ, ಅವನು ಅವಳಿಗೆ ಅಷ್ಟೆಲ್ಲ ರಿಸ್ಟ್ರಿಕ್ಷನ್ ಮಾಡುವುದಾಗಿದ್ದರೆ ಅವನು ಅವಳನ್ನು ಬಿಟ್ಟು ಹೋಗುತ್ತಲೇ ಇರಲಿಲ್ಲ. ಮತ್ತೆ ಅವನು ಯಾವಾಗ ಬರುತ್ತಾನಂತ ಅವನಿಗೆ ಗೊತ್ತೋ ಇಲ್ವೋ? ಈಗಿದ್ದಾಗ ಅವನಿಗಾಗಿ ಅವಳ ಇಷ್ಟ ಕಷ್ಟಗಳನ್ನು ಬೇಡ ಎನ್ನುವುದು ಯಾಕೆ ಎಂದನು ಅರ್ಜುನ್. ನೀನು ಅವನು ಬಿಟ್ಟು ಹೋಗಿದ್ದರ ಬಗ್ಗೆ ಹೇಳ್ತಿದ್ಯ, ಆದರೆ ನನಗೆ ಅವಳಿಗೆ ನಿಜವಾಗಿ ಮದುವೆ ಆಗಿದೆಯೋ ಇಲ್ವೋ ಅಂತಲೇ ಅನುಮಾನ ಕಾಡುತ್ತಿದೆ ಎಂದರು ಸವಿತಾ. ನಿನಗೆ ಯಾಕಮ್ಮಯ್ಯ ಅನುಮಾನ, ಸೂರ್ಯ ಕೂಡ ಹೀಗೆ ಹೇಳುತ್ತಿದ್ದ ಎಂದನು ಅರ್ಜುನ್. ಯಾಕಂದರೆ ಅವಳು ಅವಳ ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ಬಿಟ್ಟು ಇನ್ಯಾವುದನ್ನು ತೋರಿಸಲಿಲ್ಲ, ಅವಳು ಮದುವೆ ಆಗಿರುವುದಕ್ಕೆ ಸಾಕ್ಷಿ ಎಂದು. ಅದು ಅಲ್ಲದೆ ಇಲ್ಲಿಗೆ ಬಂದ ಮೇಲೆ ಆ ತಾಳಿಯನ್ನು ತೆಗೆದು ತಿರುಗುತ್ತಿದ್ದಾಳೆ, ಹೀಗಿದ್ದಾಗ ಅವಳ ಮಾತನ್ನು ಹೇಗೆ ನಂಬಲಿ ಎಂದರು ಸವಿತಾ. ಅಯ್ಯೋ ಅಮ್ಮ, ಈಗಿನ ಕಾಲದ ಹುಡುಗಿಯರಿಗೆ ತಾಳಿ, ಕಾಲುಂಗುರ, ಹಣೆಗೆ ಕುಂಕುಮ ಇದೆಲ್ಲ ಇಡುವುದಂದ್ರೆ ಒಂಥರ ಅಲರ್ಜಿ. ಅವರೆಲ್ಲ ಈಗಿನ ಫ್ಯಾಷನ್ ಯುಗದವರು, ಅವರ ಫ್ಯಾಷನ್ಗೆ ಇದೆಲ್ಲ ಸರಿ ಕಾಣುವುದಿಲ್ಲ ಅಂತ ಹಾಕುವುದಿಲ್ಲ. ಅದಕ್ಕೆ ನೀನು ಅವಳು ಸುಳ್ಳು ಹೇಳುತ್ತಿದ್ದಾಳಂತ ತಿಳಿಯಬೇಡ ಎಂದನು ಅರ್ಜುನ್. ಏನು ಫ್ಯಾಷನ್ನೋ ಏನೋ, ತಾಳಿ ಕಾಲುಂಗುರ ಹಾಕದಿದ್ದರೂ ಪರವಾಗಿಲ್ಲ, ಗಂಡ ಯಾರು ಅಂತ ಹೇಳಿದರೆ ಸಾಕಿತ್ತು ಎಂದು ನಿಟ್ಟುಸಿರು ಬಿಟ್ಟು ಅಲ್ಲಿಂದ ಹೋದರೆ ಅರ್ಜುನ್ ಕೂಡ ನಿಟ್ಟುಸಿರು ಬಿಟ್ಟನು. ಪಾಪು, ಇವತ್ತಿನಿಂದ ಸೂರ್ಯನ ಜೊತೆ ಅವನ ಕಂಪನಿಗೆ ಹೋಗು, ಮಾಡ್ಲಿಂಗ್ ಜೊತೆ ಬೇರೆ ಏನಾದರೂ ಮಾಡಬೇಕು ಅನ್ನಿಸಿದರೆ ಮಾಡು. ಓದು ಮುಗಿದಿದೆ, ಮನೆಯಲ್ಲಿ ಕುಳಿತು ಏನು ಮಾಡ್ತೀಯಾ? ಮುಂದೆ ಗಂಡ ಮಕ್ಕಳು ಅಂತ ಇದ್ದದ್ದೆ, ಅಲ್ಲಿಯ ತನಕ ನಿನಗೆ ಇಷ್ಟವಾಗೋ ಕೆಲಸ ಏನಾದರೂ ಮಾಡು ಎಂದನು ಅರ್ಜುನ್. ಹೋಗ್ತೀನಿ, ಆದರೆ ನನ್ನ ಜೊತೆ ನೀನು ಬರಬೇಕು, ನಾನು ಸೂರ್ಯನ ಜೊತೆ ಹೋಗಲ್ಲ ಎಂದಳು. ಅಲ್ಲೇ ಇದ್ದ ಸೂರ್ಯ ಅದಕ್ಕೇನು ತಲೆ ಕೆಡಿಸಿಕೊಳ್ಳಲಿಲ್ಲ. ಅರ್ಜುನ್ ಕೂಡ ಮತ್ತೆ ಅವಳಿಗೆ ಸೂರ್ಯನ ಜೊತೆ ಹೋಗಲು ಒತ್ತಾಯ ಮಾಡಲು ಹೋಗಲಿಲ್ಲ. ಅವಳ ನಿರಾಕರಣೆಯ ಕಾರಣ ಮೊದಲೇ ಗೊತ್ತಿದ್ದರಿಂದ ಸರಿ ಪಾಪು, ನಾನು ಬರ್ತೀನಿ ನಿನ್ನ ಜೊತೆ ಎಂದವ ಅವಳು ತಯಾರಾದ ಮೇಲೆ ಅವಳ ಜೊತೆ ಹೊರಟನು. ಅಣ್ಣ, ಒಂದಷ್ಟು ಹೊಸ ಡಿಸೈನರ್ ಸೀರೆಗಳು ರೆಡಿ ಇದೆ, ಅವಳಿಗೆ ಹಾಕಿ ತಯಾರು ಮಾಡೋಕ್ಕೆ ಮೇಕಪ್ ಆರ್ಟಿಸ್ಟ್ ಕೂಡ ಬಂದಿದ್ದಾರೆ, ಫೋಟೋಶೂಟ್ ಎಲ್ಲ ತಯಾರಿಯಾಗಿದೆ, ಸೊ ನೀನೇ ಇದನ್ನು ಮಾಡಿಸು ಎಂದ ಸೂರ್ಯನನ್ನು ನೋಡಿ ನೋವಾಯಿತು ಅರ್ಜುನ್ಗೆ. ಬಲವಂತವಾಗಿ ಸೂರ್ಯನನ್ನು ಒಪ್ಪಿಸಿ ತಪ್ಪು ಮಾಡಿದನೇನೋ ಎಂದು. ಮೊದಮೊದಲು ಸಾಧನ ಸೂರ್ಯನ ಬಗ್ಗೆ ತಪ್ಪಾಗಿ ಮಾತಾಡುವಾಗ ಸಪ್ಪೆಯಾದ ತಮ್ಮನ ಮುಖ ನೋಡಿ ಅವಳಿನ್ನೂ ಚಿಕ್ಕವಳು ಅಂತ ಸಂತೈಸುತ್ತಿದ್ದ. ಆದರೆ ಇತ್ತೀಚೆಗೆ ಅವಳು ಮತ್ತೆ ಅದೇ ರೀತಿ ಮಾತಾಡುವಾಗ ಸೂರ್ಯ ಯಾವ ಭಾವನೆ ತೋರದೇ ಇದ್ದರೆ ಆ ಮಾತುಗಳು ಅರ್ಜುನ್ಗೆ ಬೇಸರ ತರಿಸುತ್ತಿತ್ತು. ಸೂರ್ಯ, ನಿನಗೆ ಅನ್ಕಂಫರ್ಟ್ ಅನಿಸಿದರೆ ಅವಳು ಬೇಡ, ಬೇರೆಯವರನ್ನು ಸೇರಿಸಿಕೋ ಎಂದರೆ ಹಾಗೇನು ಇಲ್ಲ ಅಣ್ಣ, ಆದರ್ಶ್ ಬರ್ತಿದ್ದ, ಅವನದು ಇವತ್ತು ಶೂಟ್ ಇದೆ, ಅದಕ್ಕೆ ನಾನು ಆ ಕಡೆ ಹೋಗ್ತಿದ್ದೆ ಅಷ್ಟೇ ಎಂದು ನಸು ನಗುತ್ತಾ ಹೇಳಿ ಹೋದರೆ ಇದೆಲ್ಲ ಜಾಸ್ತಿ ದಿನ ನಡೆಯಲ್ಲ, ಆದಷ್ಟು ಬೇಗ ಎಲ್ಲನೂ ನಾನು ಸರಿ ಮಾಡ್ತೀನಿ ಸೂರ್ಯ ಎಂದುಕೊಂಡನು ಅರ್ಜುನ್. ಸಾಧನ ಮತ್ತು ಆದರ್ಶ್ ಇಬ್ಬರ ಫೋಟೋಶೂಟ್ ಯಾವುದೇ ತೊಡಕಿಲ್ಲದೆ ಮುಗಿಯಿತು. ಸಾಧನ ಬಂದಿರುವ ವಿಷಯ ಆದರ್ಶ್ಗೆ ತಿಳಿದಿತ್ತು, ಆದರೆ ಆದರ್ಶ್ ಬಂದಿರುವ ವಿಷಯ ಸಾಧನಳಿಗೆ ತಿಳಿದಿರಲಿಲ್ಲ, ಬೇಕು ಎಂದೇ ಅರ್ಜುನ್ ಮುಚ್ಚಿಟ್ಟಿದ್ದ. ಆದರ್ಶ್ ಶೂಟ್ ಮುಗಿದ ಮೇಲೆ ಸೂರ್ಯನ ಜೊತೆ ಅವನ ಕ್ಯಾಬಿನ್ನಲ್ಲಿ ಮಾತನಾಡುತ್ತಾ ಕುಳಿತರು ಇಬ್ಬರು. ಮತ್ತೆ ಪೆದ್ದು ಅಪ್ಸರೆಯಲ್ಲಿ, ಇನ್ನೂ ಮುಗಿದಿಲ್ವಾ ಅವಳದ್ದು ಎಂದ ಆದರ್ಶ್ನನ್ನು ಗೊಂದಲದಲ್ಲಿ ನೋಡಿದ ಸೂರ್ಯ, ಈ ಪೆದ್ದು ಅಪ್ಸರ ಯಾರು ಎಂದನು. ಇನ್ಯಾರಪ್ಪ, ಇದ್ದಾಳಲ್ಲ ನಿನ್ನ ಅತ್ತೆ ಮಾವನ ಮಗಳು, ದೇವಲೋಕದಿಂದ ಸೀದಾ ಕೆಳಗೆ ಹಾಲಿನೊಳಗೆ ಬಿದ್ದವಳು ಎಂದರೆ ನಕ್ಕು ಬಿಟ್ಟನು ಸೂರ್ಯ. ಅವಳ ಮುಂದೆ ಇದನ್ನು ಹೇಳಿಯೋ ಮಾರಯ್ಯ, ಅವತ್ತು ಕೈಯಲ್ಲಿ ಹೊಡೆದಿದ್ದಾಳೆ, ಇವತ್ತು ಅಣ್ಣನ ಸಪೋರ್ಟ್ ಇದೆ ಅಂತ ಕಾಲಲ್ಲಿ ಒದ್ರೂ ಆಶ್ಚರ್ಯ ಇಲ್ಲ ಎಂದನು. ಅದು ನಿಜಾನೇ ಬಿಡು, ಆದರೂ ಮಗ, ಅವಳ ತಲೆಯಲ್ಲಿ ಕಾಲು ಕೆಜಿ ಬುದ್ಧಿ ಇಲ್ಲ ಅಂದ್ರೂ ಮೈ ತುಂಬ ಕೊಬ್ಬೆ ಕಾಣು, ಅದರಲ್ಲೂ ಚೆನ್ನಾಗಿದ್ದೀನಿ ಅಂತ ಸ್ವಲ್ಪ ಜಾಸ್ತಿನೇ ಇದೆ ಎಂದರೆ. ಅದು ಕೂಡ ನಿಜ ಬಿಡು, ಆದರೂ ಆದರ್ಶ್, ನೀನು ಅವಳನ್ನು ಅರ್ಥ ಮಾಡಿಕೊಂಡಿರುವಷ್ಟು ಅವಳ ಮಾವನ ಮಗನಾಗಿ ನಾನೇ ಮಾಡಿಕೊಂಡಿಲ್ಲ ನೋಡು ಎಂದವನು ಹುಬ್ಬು ಹಾರಿಸಿದರೆ ಅವನ ಬೆನ್ನಿಗೆ ಗುದ್ದಿದ ಆದರ್ಶ್ ಮಾತು ಮುಂದುವರಿಸುವ ಮುನ್ನವೇ ಅಲ್ಲಿಗೆ ಬಂದಿದ್ದರು ಅರ್ಜುನ್ ಮತ್ತು ಸಾಧನ. ಆದರ್ಶನ್ನು ನೋಡಿ ಸಾಧನ ಹುಬ್ಬು ಗಂಟಾಕಿದರೆ ಅವಳತ್ತ ಸಣ್ಣ ನೋಟವನ್ನು ಬೀರದೆ, ಸರಿ ಸೂರ್ಯ, ನಾನಿನ್ನು ಬರ್ತೀನಿ, ನನ್ನ ಇವತ್ತಿನ ಕೆಲಸ ಮುಗಿಯಿತು ಎಂದು ಅರ್ಜುನ್ಗೂ ಹೋಗಿ ಬರುವುದಾಗಿ ಹೇಳಿ ಹೋದರೆ ಆದರ್ಶ್ ತನ್ನನ್ನು ತಾತ್ಸಾರ ಮಾಡಿದ್ದಕ್ಕೆ ಕೋಪಗೊಂಡ ಸಾಧನ, ಅಜ್ಜು ಮನೆಗೆ ಹೋಗೋಣ ನಡಿ ಎಂದು ಅವನನ್ನು ಎಳೆದುಕೊಂಡೇ ಹೊರಟಳು. ಯಾಕೋ ಪಾಪು ಈ ರೀತಿ ಎಳೆದುಕೊಂಡು ಬಂದೆ, ಸೂರ್ಯನಿಗೆ ಸರಿಯಾಗಿ ಬಾಯಿ ಹೇಳಲು ಬಿಡಲಿಲ್ಲ ನೀನು ಎಂದ ಅರ್ಜುನ್ ಕಾರು ಚಲಾಯಿಸುತ್ತಿದ್ದರೆ. ಮತ್ತೆ ಆ ಕರಿಯ ನನ್ನ ಹತ್ರನೇ ಎಷ್ಟು ಕೊಬ್ಬು ತೋರಿಸ್ತಾನೆ, ಅದಕ್ಕೆ ನಾನು ಅವನಿದ್ದ ಕಡೆ ಬರುವುದಿಲ್ಲ ಅಂತ ಹೇಳಿದ್ದು, ಆದಷ್ಟು ಬೇಗ ನಿನ್ನ ತಮ್ಮನಿಗೆ ಆ ಕರಿಯನನ್ನು ಇಲ್ಲಿಂದ ಓಡಿಸಲು ಹೇಳು ಎಂದಳು ಮೂತಿ ಉಬ್ಬಿಸಿ. ಪಾಪು, ನಾನು ಹೀಗೆ ಹೇಳುತ್ತೇನಂತ ಬೇಸರ ಮಾಡಿಕೊಳ್ಬೇಡ,
ಸೂರ್ಯನನ್ನು ಅವಮಾನ ಮಾಡಿದ್ದೆ ಸರಿ, ಅವನು ನಮ್ಮವನು, ಅದಕ್ಕೆ ನಿನಗೆ ಏನೂ ಹೇಳದೆ ಸಹಿಸಿಕೊಂಡ. ಆದರೆ ನೀನು ಎಲ್ಲರಿಗೂ ಈ ರೀತಿ ಹೇಳಿದರೆ ಅವರ ಮನಸ್ಸಿಗೆ ನೋವಾಗುವುದಿಲ್ವಾ? ಸರಿ, ಅವರ ಮನಸ್ಸಿಗೆ ನೋವಾಗುವುದು ಬಿಡು. ಈಗ ನೀನು ಯಾರ ಜೊತೆನೋ ತಾಳಿ ಕಟ್ಟಿಸಿಕೊಂಡು ಬಂದಿದ್ದೆಲ್ಲ, ಅವನು ಹೇಗಿದ್ದಾನಂತ ಗೊತ್ತಾ ನಿನಗೆ? ಅಕಸ್ಮಾತ್ ಅವನು ಇವರಂತೆ ಕಪ್ಪಾಗಿದ್ದರೆ ಏನು ಮಾಡ್ತೀಯ ಎಂದವನು ಕೇಳಿದರೆ ಆ ಯೋಚನೆಗೆ ಬೆಚ್ಚಿದಳು ಸಾಧನಾ. ಕತೆ ಮುಂದುವರಿಯುತ್ತಿದೆ. ಆತ್ಮಿಕ ಗೌಡ ಅವರು ಬರೆದಿರುವ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹತ್ತಿರದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.